ಶುಭ ಮುಂಜಾನೆ ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಬನ್ನಿ ಈ ದಿನದ ಧ್ಯಾನಕ್ಕಾಗಿ ದೇವರ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ ಒಂದನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದ 9ನೇ ವಚನವನ್ನು ನಾವು ಓದಿಕೊಳ್ಳೋಣ ನನ್ನ ಮಗನಾದ ಸಲೋಮೋನನೇ ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು ಯಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು ಎಂಬುದಾಗಿ ದೇವರ ವಚನದಲ್ಲಿ ನಾವು ಕಾಣುವರಾಗಿದ್ದೇವೆ ಪ್ರಿಯರೇ ಇಲ್ಲಿ ತಂದೆಯಾದ ದಾವೀದನು ತನ್ನ ಮಗನಾದ ಸೊಲೋಮೋನನಿಗೆ ಆತನು ಕೆಲವೊಂದು ಆಲೋಚನೆಗಳನ್ನು ಸಲಹೆಗಳನ್ನು ನೀಡುವುದರ ಬಗ್ಗೆ ನಾವು ನೋಡ್ತೇವೆ ಯಾವುದರ ಬಗ್ಗೆ ಸಲಹೆಗಳನ್ನು ಕೊಡುತ್ತಾನೆಂಬುದಾಗಿ ನಾವು ನೋಡುವುದಾದರೆ ಯಹೋವನನ್ನು ಸೇವಿಸುವುದರ ವಿಷಯದಲ್ಲಿ ಸಲಹೆಯನ್ನು ಕೊಡುವನಾಗಿದ್ದಾನೆ ದೇವರನ್ನು ಸೇವಿಸುವಾಗ ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಸೇವಿಸು ಎಂಬುದಾಗಿ ಹೇಳುವನಾಗಿದ್ದಾನೆ ಪ್ರಿಯರೇ ದೇವರನ್ನು ಸೇವಿಸುವುದು ಎಂಬುದಾಗಿ ಹೇಳುವಾಗ ಪ್ರಾರ್ಥಿಸುವುದಾಗಿರಬಹುದು ವಾಕ್ಯವನ್ನು ಓದುವುದಾಗಿರಬಹುದು ದೇವರಿಗೆ ಸೇವೆ ಮಾಡುವುದಾಗಿರಬಹುದು ಅಥವಾ ದೇವರಿಗೆ ಕೊಡುವುದಾಗಿರಬಹುದು ಆತನ ಚಿತ್ತವನ್ನು ನೆರವೇರಿಸುವುದಾಗಿರಬಹುದು ಆತನಿಗೆ ಸಲ್ಲಿಸುವ ಸ್ತುತಿಯಾಗಿರಬಹುದು ಅಥವಾ ರೋಮಾಪುರದವರಿಗೆ 12ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಆತನನ್ನು ಸೇವಿಸಬೇಕು ಆರಾಧಿಸಬೇಕು ಎಂಬುದಾಗಿ ದೇವರ ವಚನವು ನಮಗೆ ತಿಳಿಸುತ್ತದೆ ಪ್ರಿಯರೇ ಹಾಗಾಗಿದ್ದರೆ ಈ ದಿನಗಳಲ್ಲಿ ಕರ್ತನ ಮಕ್ಕಳಾಗಿರುವಂತಹ ನಾವುಗಳು ನಮ್ಮನ್ನು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋಣ ಈ ದಿನ ನಾವು ದೇವರಿಗೆ ಸಲ್ಲಿಸುವಂಥ ಸೇವೆಗಳಲ್ಲಿ ದೇವರಿಗೆ ಮಾಡುವಂಥ ಆರಾಧನೆಗಳಲ್ಲಿ ಸಂಪೂರ್ಣ ಹೃದಯದಿಂದ ಮಾಡುತ್ತಿದ್ದೇವಾ ಮನಸ್ಸಂತೋಷದಿಂದ ದೇವರನ್ನು ಸೇವಿಸುವರಾಗಿದ್ದೇವಾ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಪ್ರಿಯರೇ ಅಥವಾ ಸಂಪೂರ್ಣ ಹೃದಯದಿಂದ ಮಾಡಲಾರದಂತೆ ಮನಸ್ಸಂತೋಷದಿಂದ ದೇವರನ್ನು ಸೇವಿಸಲಾರದಂತೆ ಯಾವ ಕಾರ್ಯಗಳು ನಿಮ್ಮನ್ನು ಅಡ್ಡಿಪಡಿಸುತ್ತಿವೆ ಯಾವ ಚಿಂತೆಗಳು ನಿಮ್ಮನ್ನು ಆವರಿಸಿಕೊಂಡಿವೆ ಯಾವ ಸಂಕಟಗಳು ನಿಮ್ಮ ಮನಸ್ಸನ್ನು ಹಿಂಡಿ ಹಾಕುತ್ತಿವೆ ಪ್ರಿಯರೇ ದೇವರನ್ನು ಸೇವಿಸುವಂಥವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಸೇವಿಸಬೇಕು ಆ ರೀತಿ ಸೇವಿಸುವಾಗ ದೇವರು ನಮಗೆ ಸಿಕ್ಕುವವನಾಗಿದ್ದಾನೆ ದೇವರ ಆಶೀರ್ವಾದಗಳು ನಮಗೆ ಒದಗುವಂಥವುಗಳಾಗಿವೆ ಕರ್ತನ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಹಾಗಾದರೆ ಸಲೋಮೋನನನ್ನು ನೋಡಿ ಆ ತಂದೆಯು ಹೇಳಿದ್ದು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಸೇವಿಸೆಂಬುದಾಗಿ ಹೇಳಿದನು ಹಾಗಾದರೆ ಕರ್ತನ ಮಕ್ಕಳಾಗಿರುವ ನೀವು ಮತ್ತು ನಾವುಗಳು ಹೇಗೆ ದೇವರನ್ನು ಸೇವಿಸುತ್ತಿದ್ದೇವೆ ಯಾವ ಕಾರ್ಯಗಳು ನಮ್ಮನ್ನು ಅಡ್ಡಿಪಡಿಸುತ್ತಿವೆ ಯಾವುದೇ ಒಂದು ಕಾರ್ಯಗಳು ನಿನ್ನನ್ನು ನಿನ್ನ ದೇವರನ್ನು ಸೇವಿಸುವ ವಿಷಯದಲ್ಲಿ ಅಡ್ಡಿಪಡಿಸುತ್ತಾ ಇರುವುದಾದರೆ ಅವೆಲ್ಲವುಗಳನ್ನು ಕೂಡ ದೇವರ ಪಾದಗಳ ಬಳಿ ಒಪ್ಪಿಸಿಕೊಡೋಣ ಪ್ರಿಯರೇ ಈ ದಿನದಿಂದ ನಮ್ಮ ದೇವರಾದ ಯಹೋವನನ್ನು ಸಂಪೂರ್ಣ ಹೃದಯದಿಂದ ನಾವು ಸೇವಿಸೋಣ ಪ್ರಿಯರೇ ಮನಸ್ಸಂತೋಷದಿಂದ ಕರ್ತನ ಚಿತ್ತವನ್ನು ನೆರವೇರಿಸೋಣ ಪ್ರಿಯರೇ ಬನ್ನಿ ನಾವೆಲ್ಲರೂ ಕೂಡ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ ಒಂದು ವೇಳೆ ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡದೇ ಇದ್ದಿರುವುದಾದರೆ ಈ ಬೆಳಗಿನ ಸಮಯದಲ್ಲಿ ನಮ್ಮ ಹೃದಯಗಳಿಂದಲೂ ನಮ್ಮ ಮನಸ್ಸಂತೋಷದಿಂದಲೂ ದೇವರನ್ನೇ ಸೇವಿಸುವೆವೆಂಬ ಒಂದು ತೀರ್ಮಾನದೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ಒಳ್ಳೆಯ ತಂದೆಯೇ ಈ ಬೆಳಗಿನ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸ್ವಾಮಿ ಹೌದು ಕರ್ತನೆ ಪ್ರಾರ್ಥಿಸುವಾಗಲೂ ದೇವರ ವಾಕ್ಯವನ್ನು ಧ್ಯಾನಿಸುವಾಗಲೂ ದೇವರ ಚಿತ್ತವನ್ನು ನೆರವೇರಿಸುವಾಗಲೂ ಕರ್ತನ ಸೇವೆಯನ್ನು ನಡೆಸುವಾಗಲೂ ದೇವರಿಗೆ ಆರಾಧನೆಗಳು ಮಾಡುವಾಗಲೂ ದೇವರನ್ನು ಆರಾಧಿಸುವ ದೇವರನ್ನು ಸೇವಿಸುವ ಪ್ರತಿಯೊಂದು ಗಳಿಗೆಗಳಲ್ಲಿಯೂ ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ದೇವರನ್ನು ಸೇವಿಸಬೇಕೆಂಬ ಸಲಹೆಯನ್ನು ತಂದೆಯಾದ ದಾವೀದನಿಂದ
ಮಗನಾದ ಸಲೋಮನಿಗೆ ದೊರಕಿತು ಸ್ವಾಮಿ. ಹೌದು ಕರ್ತನೆ, ನಮ್ಮ ಜೀವನಗಳಲ್ಲಿ ಕೂಡ ಅನೇಕ ಸಮಯಗಳಲ್ಲಿ ಸಂಪೂರ್ಣ ಮನಸ್ಸಿನಿಂದಲೂ ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ನಿಮ್ಮನ್ನು ಸೇವಿಸಲು ನಾವು ತಪ್ಪಿ ಹೋಗಿದ್ದೇವೆ ಸ್ವಾಮಿ. ಆದ್ದರಿಂದ ನಿಮ್ಮನ್ನು ಕಾಣಲಾರದವರಾಗಿದ್ದೇವೆ, ನಿಮ್ಮ ಸಂತೋಷವನ್ನು ಕಾಣಲಾರದವರಾಗಿದ್ದೇವೆ, ನಿಮ್ಮ ಆಶೀರ್ವಾದಗಳನ್ನು ಕಾಣಲಾರದವರಾಗಿದ್ದೇವೆ. ಈಗೋ ಈ ಬೆಳಗಿನ ಸಮಯದಲ್ಲಿ ತಿರುಗೊಂದಾವರ್ತಿ ತೀರ್ಮಾನವನ್ನು ಮಾಡುತ್ತಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನನ್ನು ಸೇವಿಸುವ ವಿಷಯದಲ್ಲಿ ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ನಿನ್ನನ್ನೇ ಸೇವಿಸುತ್ತೇವೆಂಬುದಾಗಿ ತೀರ್ಮಾನಿಸಿ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಶ್ರೀ ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ, ಆಮೇನ್.